ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ರಾಷ್ಟ್ರೀಯ ಪೌರತ್ವ ನೋಂದಣಿ ಬಗ್ಗೆ ದೇಶದಲ್ಲಿ ಚರ್ಚೆ ಇಲ್ಲ, ಇದರ ಬಗ್ಗೆ ಚರ್ಚೆಯೂ ಅಗತ್ಯವಿಲ್ಲ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ಪಷ್ಟನೆ. ಆರೋಪ ಸಾಬೀತಾದ್ರೆ ಒಂದು ರೂಪಾಯಿ ಪರಿಹಾರ ಕೊಡಲ್ಲ, ಘೋಷಣೆ ಮಾಡಿರೋ ಪರಿಹಾರ ವಾಪಸ್ಗೆ ಚಿಂತನೆ. ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿಕೆ. ಗಲಭೆಯಲ್ಲಿ ಭಾಗಿಯಾದ ಯಾರನ್ನ ಬಿಡಲ್ಲ, ಮಂಗಳೂರು ಹಿಂಸಾಚಾರದ ಹಿಂದೆ ಷಡ್ಯಂತ್ರವಿದೆ, ಆರೋಪಿಗಳನ್ನ ತಕ್ಷಣ ಬಂಧಿಸುವಂತೆ ಸಿಎಂ ಬಿಎಸ್ವೈ ಆದೇಶ. ವಾರ್ತೆಗಳ ವಿವರ. ಬೆಳಗಾವಿಯಲ್ಲಿ ಕೇಸರಿ ಕಮಾಲ್ ಜೋರಾಗಿತ್ತು. ಕೇಂದ್ರ ಸರ್ಕಾರದ ಕ್ಯಾಬ್ ಮತ್ತು ಎನ್ಆರ್ಸಿ ಕಾಯ್ದೆ ವಿರುದ್ಧ ಹಿಂದೂಪರ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿ ಕುಂದಾನಗರಿಯಲ್ಲಿ ಬೃಹತ್ ಮೆರವಣಿಗೆ ಮಾಡುವುದರ ಮುಖಾಂತರ ವಿಆರ್ ವಿತ್ ಕ್ಯಾಬ್ ಎಂದು ಶಕ್ತಿ ಪ್ರದರ್ಶನ ನಡೆಸಿದರು. ಕುಂದಾನಗರಿ ಕೇಸರಿ ಧ್ವಜಗಳಿಂದ ತುಂಬಿ ತುಳುಕುತ್ತಿತ್ತು. ಕಣ್ಣು ಹಾಯಿಸಿದಷ್ಟು ದೂರ ಜನಸಾಗರ ಸೇರಿತ್ತು. ಮೋದಿ ಹಾಗೂ ಶಾರ ಘೋಷಣೆಗಳು ಮುಗಿಲು ಮುಟ್ಟಿತ್ತು. ವಿಆರ್ ವಿತ್ ಸಿಎಬಿ ಎನ್ಆರ್ಸಿ ಎಂಬ ಉದ್ಘೋಷಗಳು ಎಲ್ಲೆಡೆ ಆವರಿಸಿತ್ತು. ಈ ದೃಶ್ಯಗಳು ಕಂಡುಬಂದಿದ್ದು ಗಡಿಭಾಗವಾದ ಬೆಳಗಾವಿ ನಗರದಲ್ಲಿ. ದೇಶಾದ್ಯಂತ ಸಿಎಎ ಕಾಯ್ದೆನ ವಿರೋಧಿಸಿ ಪ್ರತಿಭಟನೆಗಳು ಹೆಚ್ಚುತ್ತಿದ್ದಂತೆ ಕಾಯ್ದೆಯ ಪರವಾಗಿಯೂ ಶಕ್ತಿ ಪ್ರದರ್ಶನಕ್ಕೆ ಹಲವಾರು ಸಂಘಟನೆಗಳು ಬೀದಿಗಿಳಿದಿವೆ. ಎನ್ಆರ್ಸಿ ಮತ್ತು ಸಿಎಎ ದೇಶದಲ್ಲಿ ಜಾರಿಯಾಗಲಿದೆ ಎಂದು ಬಿಜೆಪಿ ಪಾಳ್ಯಕ್ಕೆ ಶಕ್ತಿ ತುಂಬಲು ಮುಂದಾಗಿದ್ದು, ಬೆಳಗಾವಿಯಲ್ಲಿಯೂ ಶ್ರೀರಾಮ ಸೇನೆ, ಹಿಂದೂಸ್ತಾನ ಸಂಘಟನೆ ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳು ಒಗ್ಗೂಡಿ ಬೃಹತ್ ಮೆರವಣಿಗೆಯ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದರು. ಸಂಭಾಜಿ ವೃತ್ತದಲ್ಲಿರುವ ಛತ್ರಪತಿ ಶಿವಾಜಿ ಮೂರ್ತಿಗೆ ಪುಷ್ಪಹಾರ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿ ಸರ್ದಾರ್ ಮೈದಾನದವರೆಗೆ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆ ನಂತರ ಸರ್ದಾರ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಸಭೆಯಲ್ಲಿ ಹುಕ್ಕೇರಿಯ ಮಂಜುನಾಥ ಸ್ವಾಮಿಗಳು ಮಾತನಾಡಿ, ಎನ್ಆರ್ಸಿ ಮತ್ತು ಸಿಎಎ ಇದು ಕೇವಲ ಟ್ರೇಲರ್ ಪಿಕ್ಚರ್, ಅಭಿ ಬಾಕಿ ಹೇ ಎಂದು ಹೇಳಿದ ಮಂಜುನಾಥ ಶ್ರೀಗಳು, ಬೇರೆ ಬೇರೆ ದೇಶಗಳಿಗೆ ಅಕ್ರಮವಾಗಿ ನುಸುಳಿ ಹೋದರೆ ಕಠಿಣ ಶಿಕ್ಷೆ ಇದೆ, ಆದರೆ ಭಾರತಕ್ಕೆ ನುಸುಳಿ ಬಂದವರ ವಿರುದ್ಧ ಕ್ರಮ ಕೈಗೊಂಡರೆ ಮಮತಾ ಬ್ಯಾನರ್ಜಿ ಅಂತಹ ಹುಚ್ಚಾಟ ಮಾಡ್ತಾರೆ. ಇನ್ನು ಕೆಲವರು ಪೌರತ್ವ ಕಾಯ್ದೆ ಮುಸ್ಲಿಂ ವಿರೋಧಿ ಎಂದು ಬಿಂಬಿಸುತ್ತಿವೆ, ಆದರೆ ಇದು ಪೌರತ್ವ ಕಾಯ್ದೆ ಹೊರತು ಪೌರತ್ವ ಕಿತ್ತುಕೊಳ್ಳುವ ಕಾಯ್ದೆಯಲ್ಲ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಮುಸ್ಲಿಮರ ಪವಿತ್ರ ಗ್ರಂಥವಾದ ಕುರಾನ್ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದೇನೆ, ಈ ಕಾಯ್ದೆಯಿಂದ ಭಾರತೀಯ ಮುಸ್ಲಿಮರಿಗೆ ಯಾವುದೇ ತೊಂದರೆಯಾಗಲ್ಲ ಎಂದರು. ಬಳಿಕ ಶ್ರೀರಾಮ ಹಿಂದೂಸ್ತಾನ ಸಂಘಟನೆಯ ಸಂಸ್ಥಾಪಕ ರಮಾಕಾಂತ್ ಕೊಂಡಸ್ಕರ್ ಮಾತನಾಡಿ, ಸಿಎಎ ಕಾಯ್ದೆ ವಿರುದ್ಧ ರಾಜಕೀಯ ಹುನ್ನಾರು ಮಾಡಲಾಗುತ್ತಿದ್ದು ಅಂಥವರ ವಿರುದ್ಧ ನಾವು ಮೆರವಣಿಗೆನ ಹಮ್ಮಿಕೊಂಡಿದ್ದೇವೆ. ಈ ಕಾಯ್ದೆನ ವಿರೋಧಿಸುವವರು ದೇಶ ಹಿತದೃಷ್ಟಿಯಿಂದ ಒಮ್ಮೆ ಚಿಂತಿಸಬೇಕು ಎಂದರು. ಹಿಂದೂಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಸಿಎಎ ಪರವಾಗಿ ಶಕ್ತಿ ಪ್ರದರ್ಶನ ಮಾಡಿದ್ದು ಈ ಕಾಯ್ದೆಯಿಂದ ಭಾರತೀಯನಿಗೆ ಯಾವುದೇ ತೊಂದರೆ ಇಲ್ಲ ಎಂದು ಸಂದೇಶ ರವಾನಿಸಿದ್ದಾರೆ. ತಿದ್ದುಪಡಿ ಕಾನೂನಿನ ಸಂವಿಧಾನದಲ್ಲಿ ಇರತಕ್ಕಂಥ ತಿದ್ದುಪಡಿ ಏನಿದೆ, ಒಂದಷ್ಟು ಜನ ರಾಜಕೀಯ ವ್ಯಕ್ತಿಗಳು ಇದಕ್ಕೆ ಊಹಾಪೋಹಗಳನ್ನ ಧರಿಸಿ ನಮ್ಮಲ್ಲಿ ಅರ್ತಿಕ್ಕಂತಹ ಒಂದಷ್ಟು ಜನರಿಗೆ ಭೇದವನ್ನ ಹೊರಪಡಿಸಿ ಇದೇನಾದ್ರೂ ಅಡಾಪ್ಟ್ ಆಯ್ತಪ್ಪ ಅಂತಂದ್ರೆ, ಈ ಕಾನೂನು ಏನಾದ್ರೂ ಜಾರಿಗೆ ಬಂತು ಅಂತಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಮುಸ್ಲಿಮರಿಗೆ ತೊಂದರೆ ಆಗ್ತದೆ ಹಾಗೂ ಅಹಿಂದ ವರ್ಗದವರಿಗೆ ತೊಂದರೆ ಆಗ್ತದೆ ಅಂತ ಸುಳ್ಳು ಸುದ್ದಿಯನ್ನ ಹರಡ್ತಾ ಇದ್ದಾರೆ. ಒಂದು ಮಾತನ್ನ ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು, ಈ ಸಿಎಎ ಹಾಗೂ ಎನ್ಆರ್ಸಿ ಜಾರಿಗೆ ಬಂತಂದ್ರೆ ಯಾರಿಗೂ ಕೂಡ ತೊಂದರೆ ಆಗ್ತಕ್ಕಂತಹ ಒಂದು ಏನು ಸಂದರ್ಭ ಬರೋದಿಲ್ಲ. ಇದು ಯಾವುದಕ್ಕಾಗಿ ಆಗ್ತಾ ಇದೆ ಅಂತಂದ್ರೆ, ಪಾಕಿಸ್ತಾನ ಪ್ರಶ್ನೆಯನ್ನು ಬರಲ್ಲ. ಅದು ಯಾರು ನಮ್ಮ ದೇಶ ಒಳಗಡೆ ಬಾಂಗ್ಲಾದೇಶ ಇರಲಿ, ಪಾಕಿಸ್ತಾನ ಇರಲಿ, ಅಫ್ಘಾನಿಸ್ತಾನ ಇರಲಿ, ಅಲ್ಲಿ ಇರುವಂತ ನಮ್ಮ ಅಲ್ಪಸಂಖ್ಯಾಂಕ, ಅದರಲ್ಲೂ ವಿಶೇಷವಾಗಿ ಪಾಕಿಸ್ತಾನ, ಬಾಂಗ್ಲಾದೇಶ ಹಾಗೂ ಅಫ್ಘಾನಿಸ್ತಾನದಲ್ಲಿ ನನ್ನ ಧರ್ಮದ ಅಂದರೆ ನನ್ನ ಭಾರತ ಜನಾಂಗದ, ಅದು ಬೌದ್ಧನಾಗಿರಬಹುದು, ಜೈನನಾಗಿರಬಹುದು, ಸಿಖ್ಖನಾಗಿರಬಹುದು, ಪರ್ಷಿಯನ್ ಆಗಿರಬಹುದು, ಪಾರ್ಸಿ ಆಗಿರಬಹುದು ಹಾಗೂ ಹಿಂದೂ ಆಗಿರಬಹುದು, ಅಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಯಾರು ಕಿರುಕುಳಕ್ಕೆ ಒಳಪಟ್ಟಿದ್ದಾರೋ ಆತನಿಗೆ ನನ್ನ ದೇಶದಲ್ಲಿ 5 ವರ್ಷ ನೆಲೆ ನಿಂತ ಮೇಲೆ ಒಂದು ಪೌರತ್ವವನ್ನು ಕೊಡಬೇಕು. 31 ಡಿಸೆಂಬರ್ 2. ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇಂದು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಆಚರಿಸಲಾಯಿತು.
ಜಿಲ್ಲಾಡಳಿತ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರದ ಸಹಯೋಗದಲ್ಲಿ ರಾಷ್ಟೀಯ ಗ್ರಾಹಕ ದಿನಾಚರಣೆ ಅಂಗವಾಗಿ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯಿಂದ ಆಹಾರ ಕಲಬೆರಕೆ ಕುರಿತು ಪ್ರಾತ್ಯಕ್ಷಿಕ ಮತ್ತು ಜಾಗೃತಿ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶ ಈಶಪ್ಪ ಭೂತೆ ಮತ್ತು ಜಿಲ್ಲಾಧಿಕಾರಿ ದೀಪಾ ಚೋಳನ್ ಉದ್ಘಾಟಿಸಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶ ಚನ್ನಣ್ಣವರ್, ಆರ್ಎಸ್ ಆಹಾರ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ಸದಾಶಿವ್ ಮರ್ಜಿ ಸೇರಿದಂತೆ ಅನೇಕರು ಇದ್ದರು. ಮಂಡ್ಯ ಜಿಲ್ಲೆಯ ಮಂಡ್ಯ ಕೆಆರ್ಪಟ್ಟಿಯ ವಿಠಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಣಿಗನಹಳ್ಳಿಯಲ್ಲಿ ಶ್ರೀ ಚಾಮುಂಡೇಶ್ವರಿ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು. ಶ್ರೀ ಚಾಮುಂಡೇಶ್ವರಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಕೆಎನ್ ದಿನೇಶ್ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಲೆಕ್ಕಾಚಾರದ ಬಗ್ಗೆ ತಿಳಿದುಕೊಳ್ಳಲು, ಮಕ್ಕಳ ಸಂತೆ ಮೂಲಕ ವ್ಯವಹಾರ ಜಾಣ್ಮೆನ ವೃದ್ಧಿಸಿಕೊಳ್ಳಲು ವರದಾನವಾಗಿದೆ. ಮಕ್ಕಳು ಸಂತೆಗೆ ಬರುವ ಗ್ರಾಹಕರೊಂದಿಗೆ ಹೇಗೆ ವ್ಯವಹಾರ ನಡೆಸಬೇಕೆಂಬ ಕೌಶಲ್ಯವನ್ನು ಸಂತೆಯ ವ್ಯಾಪಾರದ ಮೂಲಕ ಕಲಿತು ತಮ್ಮ ವ್ಯಕ್ತಿತ್ವವನ್ನು ಸಮಗ್ರವಾಗಿ ರೂಪಿಸಿಕೊಳ್ಳಲು ನೆರವಾಗಲಿದೆ ಎಂದು ದಿನೇಶ್ ಹೇಳಿದರು. ಶಾಲೆಯ ಮುಖ್ಯ ಶಿಕ್ಷಕ ಪಿ ವಿಶ್ವನಾಥ್ ಮಾತನಾಡಿ, ಮಕ್ಕಳ ಸಂಭ್ರಮದಲ್ಲಿ ಪೋಷಕರು ಭಾಗಿಯಾಗಿ ಮಕ್ಕಳ ವ್ಯವಹಾರ ಜಾಣ್ಮೆಯ ವೃದ್ಧಿಗೆ ನೆರವಾಗುತ್ತಿದ್ದಾರೆ. ಮಕ್ಕಳ ಕೌಶಲ್ಯಾಭಿವೃದ್ಧಿ ಮತ್ತು ಲೆಕ್ಕಾಚಾರ ಭಾಗಾಕಾರದ ಜಾಣ್ಮೆಗೆ ಮಕ್ಕಳ ಸಂತೆಯ ವರದಾನವಾಗಿದೆ ಎಂದರು. ತಾಲೂಕು ಪಂಚಾಯತಿಯ ಸದಸ್ಯ ದೇವರಾಜು, ಕಾಳೇಗೌಡನಕೊಪ್ಪಲು, ವಿಠಲಾಪುರ್, ಮತ್ತಿಘಟ್ಟ, ಯಡಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮಕ್ಕಳ ಸಂತೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದ್ದರು. ಹೆಂಗಪ್ಪ ಮೊಳನ ಮಾರ ಹೆಂಗೆ ಎಷ್ಟು ಒಂದು ಮೊಳ ಎಷ್ಟು ಏನು ಹತ್ತು ಅಂದ್ರೆ 10 ಪೈಸಾನ 10 ರೂಪಾಯ ಉಳ್ಳಿಕಾಳು ಹೆಂಗಪ್ಪ ಕೆಜಿ ಉಳ್ಳಿಕಾಳು 10 ರೂಪಾಯಿ ಕೆಜಿಯಾ
ಮಂಡ್ಯ ಕೆಆರ್ಪೇಟೆ ಪಟ್ಟಣದ ಕ್ರೈಸ್ತ ದ ಕಿಂಗ್ ಪದವಿ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಕ್ರಿಸ್ಮಸ್ ಸಂಭ್ರಮ ಹಾಗೂ ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಶಿಕ್ಷಣ ತಜ್ಞ ಡಾಕ್ಟರ್ ಆಂಟೋನಿ ಸ್ವಾಮಿಯವರ ಜನ್ಮದಿನದ ಅಂಗವಾಗಿ ಅಭಿನಂದನಾ ಸಮಾರಂಭ ಜರುಗಿತು. ಮಂಡ್ಯ ಜಿಲ್ಲಾ ಮಂಡ್ಯ ತೆಂಡೇಕೆರೆಯ ಬಾಳೆಹೊನ್ನೂರು ಶಾಖಾ ಮಠದ ಶ್ರೀ ಗಂಗಾಧರ ಶಿವಾಚಾರ್ಯ ಸ್ವಾಮೀಜಿಯವರ ಶಿಕ್ಷಣ ಕ್ಷೇತ್ರದ ಸಾಧನೆಗಾಗಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಗೆ ಭಾಜನರಾಗಿರುವ ಡಾಕ್ಟರ್ ಆಂಟೋನಿ ಸ್ವಾಮಿ ಅವರಿಗೆ ಸನ್ಮಾನಿಸಿ ಗೌರವಿಸಿ ವಿದ್ಯಾರ್ಥಿಗಳಿಗೆ ಆಶೀರ್ವಚನ ನೀಡಿದರು. ವಿದ್ಯಾರ್ಥಿಗಳು ಏಕಾಗ್ರತೆ ಹಾಗೂ ಶ್ರದ್ಧೆಯಿಂದ ವ್ಯಾಸಂಗ ಮಾಡಿ ಗುರು ಸಾಧನೆಯತ್ತ ಹೆಜ್ಜೆ ಹಾಕಬೇಕೆಂದು ಕಿವಿಮಾತು ಹೇಳಿದರು. ಎಂದು ಆಶಿಸುತ್ತಾ ಈ ಸಂಸ್ಥೆಯನ್ನ ಮತ್ತೆ ಅದರ ರೂವಾರಿಯಾಗಿರುವಂತಹ ನಮ್ಮ ಟ್ರಸ್ಟಿನ ಎಲ್ಲ ಅಧ್ಯಕ್ಷರನ್ನ ಮತ್ತೆ ಸದಸ್ಯರನ್ನ ಮತ್ತು ನನ್ನನ್ನು ಆಶೀರ್ವದಿಸಲು ಇಲ್ಲಿಗೆ ನೆರೆದಿರುವಂತಹ ಶ್ರೀ ಪೂಜ್ಯ ಸ್ವಾಮೀಜಿ ಅವರೇ, ರೆಕಾರ್ಡ್ ಅನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪ್ರಥಮ ವರ್ಷದಲ್ಲಿ ಅಷ್ಟೊಂದು ವೈದ್ಯಕೀಯ ವಿದ್ಯಾರ್ಥಿಗಳು ಆಯ್ಕೆ ಆಗ್ತಾರೆ ಅಂತಂದ್ರೆ ಅದು ಸಾಮಾನ್ಯದ ಕೆಲಸ ಅಲ್ಲ. ಅಂತ ಒಂದು ವಿದ್ಯಾರ್ಥಿಯ ಅಥವಾ ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಯೇಸು ಕ್ರಿಸ್ತನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆಯಲ್ಲ, ಇದು ನಮ್ಮೆಲ್ಲರ ಸೌಭಾಗ್ಯ. ಆದ್ರಿಂದ ನಾವೆಲ್ಲರೂ ಕೂಡ ಏನು ನಮ್ಮ ಜೀವನದ ಗುರಿ ಏನಾಗಬೇಕು, ಈಗ ನಮ್ಮ ಮುಂದೆ ಇರತಕ್ಕಂತ ಗುರಿ ಏನಪ್ಪ ಅಂತ ಹೇಳಿದ್ರೆ, ಏನು ಕ್ರೈಸ್ತ ಕಿಂಗ್ ಪಿ ಯು ಕಾಲೇಜು ಚಂದ್ರಾಯಪಟ್ಟಣದಲ್ಲಿ ಸಾಧನೆಯನ್ನ ಮಾಡ್ತಾ ಇದೆ, ಅದೇ ಸಾಧನೆಯನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನವದೆಹಲಿಯಲ್ಲಿ ಏರ್ಪಡಿಸಲಾದ ಎ ಟ್ರಿಬ್ಯೂಟ್ ಟು ಅಟಲ್ ಜಿ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಜೆಪಿ ನಡ್ಡಾ ಮಾತನಾಡಿದರು. ಅಟಲ್ ಬಿಹಾರಿ ವಾಜಪೇಯಿ ಅವರ 95ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನವದೆಹಲಿಯಲ್ಲಿ ಏರ್ಪಡಿಸಲಾದ ಎ ಟ್ರಿಬ್ಯೂಟ್ ಟು ಅಟಲ್ ಜಿ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಕಾರ್ಯಾಧ್ಯಕ್ಷ ಶ್ರೀ ಜೆಪಿ ನಡ್ಡಾ ಮಾತನಾಡಿದರು. और उस समय के राष्ट्रीय पदाधिकारी कुल मिलाकर के जो 20-22 बनते थे, तो उसमें भी मुझे जाने का मौका मिलता था. उस समय पार्टी ने बहुत फैसले लिए हैं, बड़े अहम फैसले लिए. राम जन्मभूमि का पालमपुर प्रस्ताव से लेकर बहुत फैसले लिए. दो बातें मैंने अटल जी की, एक तो बैठक में बहुत गंभीरता के साथ सबकी बात सुनते, गांधीर्य उनके उसमें दिखता था और वो रहता था. सबकी बात सुनने के बाद वो हमेशा एक बात पूछते थे, उचित क्या है, और फिर वो सबको मजबूर करते थे कि उचित क्या है इस पर हमको उत्तर दो. और बैठक में जो अटल जी ने सोचा होता था वो उचित क्या है उसमें उत्तर मिल जाता था, वही उत्तर हो जाता था. ये हमको समझना, ऐसी उनकी बात, यानी उनको कोई बोलना नहीं पड़ता था कि ये दृष्टि होनी चाहिए. पहले के वक्तव्य में और उचित क्या है, उचित में सबका जवाब मिल जाता. और फिर वो कहते थे कि आप सब तो सही कह रहे हैं, चला जाए इसी रास्ते पर. दूसरी बात जो मैंने देखी कि उनके मन में कुछ विषय है या विचार है, लेकिन सबका मन कुछ दूसरा कहता है तो उसको पूरा आदर देते थे, और उसको पूरा आदर देकर के उस ओर चलने के लिए भी प्रेरित करते. लेकिन फौलने के लिए तो सही कह रहे हैं, पानी करने की ताकत अटल जी रखते.
और इसलिए जब हम सब लोग कई बार कंफ्यूज होते थे तो उसमें दृष्टि देने का काम अटल जी किया करते थे, ये उनकी ताकत थी। वैसे ही कार्यकर्ताओं का या मिलने का विषय, जब भी कोई आ जाए उससे बात करना, मिलना, अंतिम व्यक्ति कई बार थक जाते थे, समय निकल जाता था, बहुत देर हो जाती थी, लेकिन जो भी अंतिम व्यक्ति है जो उनसे मिलने आया है उसको कहते थे कहो भाई क्या है, और फिर उसको सुनना। पौरत्व तिदुपड़ कायदे विरोधी सिंदगी बृहत् प्रतिभटने नडेसिदरु। पौरत्व तिदुपड़ कायदे विरोधी देशादंत प्रतिभटने मुगिल मुट्टिदे। राष्ट्रीय नागरिक नोंदणिगू तीव्र विरोध व्यक्तवागिदे। इडी देशादंत प्रतिभटने कावु दिनदिंद दिनक्के हेच्चागुत्तिदे। अदे रीति सिंदगी नगरदल्लियू अंजुमान ईद्गा मैदानदल्लि विविध प्रगतिपर संघटनेगळु प्रतिभटनेगे करे कोट्टिवे। ई हिन्नेलेयल्लि बहुतेक एल्ला कडे पोलीस बिगि बंदोबस्त एर्पडिसलागित्तु। आदरे यावुदे अहितकर घटनेगळु नडेदिल्ल, शांतियुत प्रतिभटनेगे अवकाश कल्पिसलागिदे। परिणाम नगरद टिप्पु सुल्तान वृत्तद ನಗರದ ಅಂಜುಮನ್ ಈದ್ಗಾ ಮೈದಾನದಲ್ಲಿ ತೆರಳಿ ಪ್ರತಿಭಟನಾ ಸಭೆ ನೆರವೇರಿಸಿದರು. ಪ್ರತಿಭಟನೆ ಉದ್ದೇಶಿಸಿ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾ ದಾಸ್ತಾಗೀರ್ ಮುಲ್ಲಾ ಮಾತನಾಡಿದರು. ಜಾತಿ ಆಧಾರದ ಮೇಲೆ ಸಿಎಎ ಬಿಲ್ ಪಾಸ್ ಮಾಡಬಾರದು, ಎನ್ಆರ್ಸಿ ಬಿಲ್ ಪಾಸ್ ಮಾಡೋದಿದ್ರೆ ಡಿಎನ್ಎ ಮುಖಾಂತರ ಮಾಡಲಿ ಎಂದು ಕೇಂದ್ರ ಸರ್ಕಾರದ ವಿರುದ್ದ ಹರಿಹಾಯ್ದರು. ಇದೇ ವೇಳೆಯಲ್ಲಿ ಪ್ರಗತಿಪರ ಸಂಘಟನೆಗಳ ಮುಖಂಡರು, ಬುದ್ದಿಜೀವಿಗಳು ಕೇಂದ್ರ ಸರ್ಕಾರದ ವಿರುದ್ದ ಹರಿಹಾಯ್ದರು. ಇದೇ ಸಂದರ್ಭದಲ್ಲಿ ಪ್ರಗತಿಪರ ಕುರಿತು ಮೌಲಾನಾ ಜಲೀಲ್ ಮುಲ್ಲಾ, ಮೌಲಾನಾ ಹಾಫಿಜ್ ಗಿರ್ಗಾಂವ್ಕರ್, ಶೋಯಬ್ ಬ್ಯಾಕೋಡ್, ಸಾದಿಕ್, ಯಾಕೂಬ್ ನಾಟಿಕಾರ್, ಶಿವಾಜಿ ಸೇರಿದಂತೆ ಅನೇಕರು ಇದ್ದರು. मुसलमान को मुसलमान, मुसलमान से बढ़कर हिंदू लोग उसके मुकाबले आ गए हैं और आकर झारखंड उनके हाथ से ले रहे हैं. क्या इवत्तु ई केंद्र जनगणना सरकार ಏನಿಲ್ಲ ಎನ್ಆರ್ಸಿ ಮತ್ತು ಸಿಎಎ ಏನು ಜಾರಿಗೆ ತಂದಿದೆ ಇದರ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ. ಎನ್ಆರ್ಸಿ ಅಂದ್ರೆ ಏನು, ಸಿಎಎ ಅಂದ್ರೆ ಏನು, ಎನ್ಆರ್ಸಿ ಅಪ್ಪ ಅಂತಂದ್ರೆ ನ್ಯಾಷನಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್. ನ್ಯಾಷನಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಪ್ಪ ಅಂತಂದ್ರೆ ನೀವು ಈ ಭಾರತ ದೇಶದ ಪೌರರು, ಈ ಭಾರತ ದೇಶದ ನಾಗರಿಕರು ಅಂತ ಪ್ರತಿಯೊಬ್ಬರು. ಯಾವುದೇ ಜಾತಿ, ಮತ ಪಂಥ, ಭೇದ, ಧರ್ಮ ಯಾವುದು ಸಂಬಂಧ ಇಲ್ಲ. ನೀವೆಲ್ಲರೂ ಕೂಡ ಈ ಭಾರತ ದೇಶದಲ್ಲಿ ವಾಸಿಸಿರುವಂತ 130 ಕೋಟಿ ಜನ ಪ್ರಜೆಗಳು, ನಾಗರಿಕರು, ಪ್ರತಿಯೊಬ್ಬರೂ ಕೂಡ ನೀವು ಸಾಬೀತು ಮಾಡಿ ತೋರಿಸಿ. ಕಿತ್ತೂರು ತಾಲೂಕಿನ ಬೈಲೂರು ಗ್ರಾಮದ ಮಹೇಶ್ ಅವರ ಪುತ್ರ ತಹಸೀಲ್ದಾರ್ ಹುದ್ದೆಗೆ ಆಯ್ಕೆಯಾಗಿರುವ ನಿಮಿತ್ತ ಮಹಾಂತೇಶ್ ಗಜಪತಿ ಅವರ ಕಚೇರಿಯಲ್ಲಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಹಾಜರಿದ್ದ ಕಿತ್ತೂರಿನ ಗಣ್ಯ ವ್ಯಕ್ತಿಗಳು ಶಿವಕುಮಾರ್, ಮಹಾಂತೇಶ್, ರಮೇಶ್ ಮುಖಾಜಿ, ಶೀತಲ್ ಸಿರ್ಗಾಪುರ್, ಸುನಿಲ್ ಬಸವರಾಜ್, ಸಂದೀಪ್ ಕಲಘಟಗಿ, ಮಂಜುನಾಥ್ ದೊಡ್ಡನ್ನವರ್, ಡಾಕ್ಟರ್ ಮಹೇಶ್ ಹಟ್ಟಿಹೊಳಿ ಹಾಗೂ ವಿಜಯ್ ಅಂಕಲಿಮಠ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೊಣ್ಣೂರಿನಿಂದ ಗೋಕಾಕ್ಗೆ ತೆರಳುತ್ತಿದ್ದ ಬಸ್ ಬ್ರೇಕ್ ಫೇಲ್ ಆಗಿ ಗುಡ್ಡದ ಹತ್ತಿರ ಪಲ್ಟಿಯಾಗಿರುವ ಘಟನೆ ನಡೆದಿದೆ. ಬ್ರೇಕ್ ಫೇಲ್ ಆದ ಕಾರಣ ಬಸ್ ಪಲ್ಟಿ ಹೊಡೆದಿದೆ ಎನ್ನಲಾಗಿದೆ. ಚಾಲಕನ ಚಾಣಾಕ್ಷತೆಯಿಂದ ಭಾರಿ ಅನಾಹುತವೊಂದು ತಪ್ಪಿದಂತಾಗಿದೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಂತದಲ್ಲಿ ದೈಹಿಕವಾಗಿ ಮುಂದೆ ಬರುವ ನಿಟ್ಟಿನಲ್ಲಿ ಜನವರಿಯಲ್ಲಿ ಒಂದು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿಯ ಸಿಇಒ ರಾಜೇಂದ್ರ ಕೆ ವಿವರಿಸಿದ್ದಾರೆ. ಬೆಳಗಾವಿ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಪಂಚಾಯಿತಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ನೌಕರರ ಸಂಘದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬ ಉದ್ಘಾಟಿಸಿ ಮಾತನಾಡಿದರು. ಗ್ರಾಮೀಣಾಭಿವೃದ್ಧಿ, ಕಂದಾಯ ಹಾಗೂ ಪೊಲೀಸ್ ಇಲಾಖೆ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿವೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಇತ್ತೀಚೆಗೆ ಪ್ರಾರಂಭವಾಗಿದೆ. ಈ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವವರು ಒತ್ತಡದಿಂದ ಕೆಲಸ ಮಾಡುತ್ತಾರೆ. ಕೆಲವೊಂದು ವಿಚಾರದಲ್ಲಿ ರಾಜಕೀಯ ಜನಪ್ರತಿನಿಧಿಗಳ
ಸಂಪರ್ಕ ಇರುವುದರಿಂದ ಒತ್ತಡದಲ್ಲಿ ಕೆಲಸ ನಿರ್ವಹಿಸುತ್ತಾರೆ. ಆ ಒತ್ತಡದಿಂದ ಹೊರಬರಲು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಹಬ್ಬ ಆಯೋಜನೆ ಮಾಡಲಾಗಿದೆ ಎಂದರು. ಜನಗಳ ಜೀವನಕ್ಕೆ ಹತ್ತಿರವಿರುವ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ. ನಾವು ಮಾಡುವ ಕೆಲಸ ಅವರಿಗೆ ಇಷ್ಟವಾಗುತ್ತದೆ. ಅವರು ಚೆನ್ನಾಗಿದ್ದರೆ ನಮ್ಮ ಸಿಬ್ಬಂದಿಗಳು ಲವಲವಿಕೆಯಿಂದ ಇರಬೇಕಾಗುತ್ತದೆ ಎಂದು ಹೇಳಿದರು. ಕಿರಿಯ ಅಧಿಕಾರಿಗಳು ಸಣ್ಣಪುಟ್ಟ ತಪ್ಪು ಮಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಅನಿವಾರ್ಯವಾಗುತ್ತೆ. ಆದರೆ ಅವರ ಮೇಲೆ ಉದ್ದೇಶಪೂರ್ವಕವಾಗಿ ಕ್ರಮ ಕೈಗೊಂಡಿರುವುದಿಲ್ಲ. ನಮ್ಮ ಸಿಬ್ಬಂದಿಗಳ ಕುಟುಂಬ ಹಾಗೂ ಆರೋಗ್ಯ ಉತ್ತಮವಾಗಿರಬೇಕೆಂಬ ನಿಟ್ಟಿನಲ್ಲಿ ಕ್ರೀಡೆಯನ್ನು ಆಯೋಜಿಸಲಾಗಿದೆ ಎಂದರು. ಪೊಲೀಸ್ ಇಲಾಖೆಯಲ್ಲಿ ಪ್ರತಿ ವರ್ಷ ಕ್ರೀಡಾ ಚಟುವಟಿಕೆ ನಡೆಸುತ್ತಾರೆ. ಅದರಂತೆ ನಮ್ಮ ಜಿಲ್ಲಾ ಪಂಚಾಯತಿನಲ್ಲಿ ಕ್ರೀಡೆ ನಡೆಸಿ ನಮ್ಮಲ್ಲಿರುವ ಸಿಬ್ಬಂದಿಗಳ ಪ್ರತಿಭೆಯನ್ನು ಹೊರತರಲು ಪ್ರತಿ ವರ್ಷದ ಕೊನೆಯ ತಿಂಗಳು ಡಿಸೆಂಬರ್ನಲ್ಲಿ ಜಿಲ್ಲಾ ಪಂಚಾಯತ್ನಿಂದ ಕ್ರೀಡಾ ಚಟುವಟಿಕೆಗಳನ್ನು ಏರ್ಪಡಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶರಣೀಯ ಶಶಿಮಠ, ಎಸ್ಬಿ ಮುನ್ನಳ್ಳಿ, ರಾಮ್ ಸೇರಿದಂತೆ ಅನೇಕರು ಇದ್ದರು. ಸ್ವೀಕರಿಸಬೇಕಾಗಿ ವೇದಿಕೆಯ ಮುಂಭಾಗದಲ್ಲಿ ವೇದಿಕೆಯಲ್ಲಿ ನಮ್ಮೆಲ್ಲ ಪ್ರೀತಿಯ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು, ನೀವು ಉತ್ತಮವಾಗಿ ನಿಮ್ಮ ಒಂದು ವೈಯಕ್ತಿಕವಾದಂತಹ ಬೆಸ್ಟ್ ಪ್ರೊಫೆಷನಲ್ ಎಫರ್ಟ್ ಅನ್ನ ಗ್ರಾಮ ಪಂಚಾಯತಿಗಳಲ್ಲಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಮೊದಲನೇ ಹೆಜ್ಜೆ, ಚಿಕ್ಕ ಹೆಜ್ಜೆ ಅಂತ ಹೇಳಿ ಅನ್ಕೊಂಡ್ವಿ, ಆದ್ರೆ ಎಲ್ಲರ ಸಹಕಾರದಿಂದ ಬಹಳ ದೊಡ್ಡದಾದಂತಹ ಹೆಜ್ಜೆಯನ್ನು ನಾವು ಇವತ್ತು ಇಟ್ಟಿದ್ದೇವೆ. ಇದೆಲ್ಲರಿಗೂ ಕೂಡ ದೊಡ್ಡದಾಗುತ್ತೆ. ಇದೇ ವಿಚಾರವಾಗಿ ಪ್ರತಿಯೊಂದು ನಾವು ನಿಮ್ಮನ್ನ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ಗೂ ಕೂಡ ಒಂದು ವರ್ಕ್ಶಾಪ್ ಅನ್ನ ಕಾರ್ಯಾಗಾರವನ್ನು ನಾವು ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿ ಪ್ರತಿಯೊಬ್ಬರು ಗ್ರಾಮ ಪಂಚಾಯತಿ ಹಂತದಲ್ಲಿ, ತಾಲೂಕು ಪಂಚಾಯತಿ ಹಂತದಲ್ಲಿ ಒಬ್ಬೊಬ್ರು ಲೀಡರ್ಗಳಾಗಿ ಹೊರಗಡೆ ಬರಬೇಕು ಅಂದ್ರೆ ಹೇಗೆ ನೀವು ನಿಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಚಿಂತನೆ ನಡೆಸಿದ್ದೀವಿ. ರಾಷ್ಟ್ರೀಯ ಪೌರತ್ವ ನೋಂದಣಿ ಮತ್ತು ರಾಷ್ಟ್ರೀಯ ಜನಸಂಖ್ಯಾ ನೋಂದಣಿ ಒಂದಕ್ಕೊಂದು ಸಂಬಂಧ ಇಲ್ಲದಂತವು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ರಾಷ್ಟ್ರೀಯ ಪೌರತ್ವ ನೋಂದಣಿ ಬಗ್ಗೆ ಈಗ ದೇಶದಲ್ಲಿ ಚರ್ಚೆ ಇಲ್ಲ, ಈ ಬಗ್ಗೆ ಚರ್ಚೆಯೂ ಅಗತ್ಯವಿಲ್ಲ. ಪ್ರಧಾನಿ ಮೋದಿ ಅವರು ಸರಿ ಹೇಳಿದ್ದಾರೆ, ಈ ಬಗ್ಗೆ ಸಂಸತ್ನಲ್ಲಿ ಚರ್ಚೆ ಆಗಿಲ್ಲ ಎಂದರು. ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ದೇಶದ 130 ಕೋಟಿ ನಾಗರಿಕರಿಗೆ ಈ ಬಗ್ಗೆ ಖಚಿತಪಡಿಸುತ್ತೇನೆ, ನಮ್ಮ ಸರ್ಕಾರ ಬಂದಾಗಿನಿಂದ ಅಂದರೆ 2014 ರಾಷ್ಟ್ರೀಯ ಪೌರತ್ವ ನೋಂದಣಿ ಚಕಾರವಿರಲಿಲ್ಲ, ಈಗ ಅಸ್ಸಾಂನ ವಿಷಯಕ್ಕೆ ಕೋರ್ಟ್ ಹೇಳಿದ ಮೇಲೆ ಈ ಚರ್ಚೆ ನಡೆಯುತ್ತಿದೆ ಎಂದರು. ಸುಳ್ಳು ಸುದ್ದಿಗಳನ್ನು ಹಬ್ಬಿಸಲಾಗುತ್ತಿದೆ, ಕೆಲ ಟಿವಿಯ ನಾಯಕರು ಸಂದರ್ಶನದಲ್ಲಿ ರಾಷ್ಟ್ರೀಯ ಪೌರತ್ವ ನೋಂದಣಿಗೆ ದುಬಾರಿ ಖರ್ಚಾಗುತ್ತೆ ಎಂದಿದ್ದರು. ಆದರೆ ಇಲ್ಲಿ ಅಂತಹದ್ದು ಏನೂ ಇಲ್ಲ, ಅಂದ ಮೇಲೆ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತೀರಿ ಎಂದು ಮೋದಿ ತಿಳಿಸಿದ್ದರು. ಇದನ್ನು ಉಲ್ಲೇಖಿಸಿದ ಸಚಿವ ಶಾ, ನಾನು ಈ ಬಗ್ಗೆ ಸ್ಪಷ್ಟನೆ ನೀಡುತ್ತೇನೆ, ಇದಕ್ಕೆ ಸಂಬಂಧಿಸಿದಂತೆ 3941 ಕೋಟಿ ರೂಪಾಯಿ ವೆಚ್ಚವಾಗಿದೆ. ರಾಷ್ಟ್ರೀಯ ಜನಸಂಖ್ಯೆ ನೋಂದಣಿ ಅಂದರೆ ಜಾರಿ ಮಾಡಿದ ಯೋಜನೆಗಳಿಗಾಗಿ ಇರುವಂತದ್ದು, ರಾಷ್ಟ್ರೀಯ ಪೌರತ್ವ ನೋಂದಣಿ ಅಂದರೆ ದೇಶದ ನಾಗರಿಕತ್ವ ಬಗ್ಗೆ ಹೇಳುವಂತದ್ದು, ಇವೆರಡಕ್ಕೂ ಸಂಬಂಧವಿಲ್ಲ ಎಂದರು. ಇತ್ತೀಚೆಗೆ ನಡೆದ ಪೊಲೀಸರ ಗೋಲಿಬಾರ್ ಘಟನೆಯಲ್ಲಿ ಮೃತಪಟ್ಟವರು ಅಪರಾಧಿಗಳೆಂದು ಸಾಬೀತಾದರೆ ಅವರ ಪರಿಹಾರ ಮೊತ್ತವನ್ನು ವಾಪಸ್ ಪಡೆಯಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಮಂಗಳೂರು ಗೋಲಿಬಾರ್ ಪ್ರಕರಣವನ್ನು ಸಿಐಡಿ ಮತ್ತು ನ್ಯಾಯಾಂಗ ಪ್ರತ್ಯೇಕ ತನಿಖೆಗೆ ಒಪ್ಪಿಸಲಾಗಿದೆ. ತನಿಖೆಯಲ್ಲಿ ಮೃತಪಟ್ಟವರನ್ನ ಅಪರಾಧಿಗಳೆಂದು ಸಾಬೀತಾದರೆ ಅವರಿಗೆ ಪರಿಹಾರ ನೀಡುವುದು ಅಕ್ಷಮ್ಯ ಅಪರಾಧವಾಗುತ್ತೆ. ಹೀಗಾಗಿ ಸದ್ಯಕ್ಕೆ ಪರಿಹಾರ ಮೊತ್ತವನ್ನು ಅವರ ಕುಟುಂಬಕ್ಕೆ ನೀಡುವುದಿಲ್ಲ, ತನಿಖೆ ಮುಗಿಯುವವರೆಗೂ 1 ರೂಪಾಯಿ ಕೂಡ ನೀಡುವುದಿಲ್ಲ ಎಂದು ಸಿಎಂ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ನಡೆದ ಪ್ರತಿಭಟನೆ ವೇಳೆ ಹಿಂಸಾಚಾರ ನಡೆಸಿದ್ದವರನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಗಲಭೆ ನಡೆಸಿದವರು ಯಾರೇ ಆಗಿರಲಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವುದು ಅನಿವಾರ್ಯ, ಈಗಾಗಲೇ ಈ ಸಂಬಂಧ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದೇನೆ ಎಂದು ತಿಳಿಸಿದರು. ಪ್ರತಿಭಟನೆ ನಡೆಸಲಾಗಬಾರದು ಎಂದು ಪೊಲೀಸರು ನಿಷೇಧಾಜ್ಞೆ ವಿಧಿಸಿದ್ದರು, ಆದರೂ ಅದನ್ನು ಉಲ್ಲಂಘಿಸಿ ಹಿಂಸಾಚಾರ ನಡೆಸಲಾಗಿದೆ, ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಎಂಬುದು ಮೇಲೋಟಕ್ಕೆ ಕಂಡು ಬಂದಿದೆ. ಈ ಪಿತೂರು ಹಿಂದೆ ಯಾರಿದ್ದಾರೆ, ಇವರಿಗೆ ಕುಮ್ಮಕ್ಕು ನೀಡಿದವರು ಯಾರು, ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಲು ಕಾರಣವಾದರು ಏನು, ಟೆಂಪೋದಲ್ಲಿ ಕಲ್ಲು ತಂದವರು ಎಲ್ಲಿಂದ ಬಂದವರು ಎಂಬಿತ್ಯಾದಿಗಳ ಬಗ್ಗೆ ಇಂಚಿಂಚು ಮಾಹಿತಿಗಳನ್ನು ಕಲೆ ಹಾಕಲಾಗುತ್ತಿದೆ. ಸಾರ್ವಜನಿಕರ ಆಸ್ತಿಪಾಸ್ತಿ ನಷ್ಟ ಮಾಡಿದವರನ್ನ ಸುಮ್ಮನೆ ಬಿಡುವುದಿಲ್ಲ, ಎಲ್ಲೇ ಇದ್ರೂ ಅವರನ್ನ ಬಂಧಿಸಿ ಕಾನೂನಿನ ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಲು ಸೂಚನೆ ಕೊಡಲಾಗಿದೆ ಎಂದು ಸಿಎಂ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಈ ಘಟನೆಯಲ್ಲಿ ಅದರ ಹಿನ್ನೆಲೆ ಏನು, ಉದ್ದೇಶ ಏನು, ಇದೆಲ್ಲದರ ಬಗ್ಗೆ ಸಮಗ್ರ ತನಿಖೆನೂ ಮಾಡ್ತೇವೆ, ಅವ್ರ ಮೇಲೆ ಕ್ರಮವನ್ನು ತಗೊಳ್ತೇವೆ. ತಕ್ಷಣ ಯಾರ್ಯಾರು ಇದರಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಬಂಧನ ಮಾಡಿ ಕಾನೂನು. ಜಗತ್ತಿಗೆ ಪ್ರೀತಿ ಹಂಚಿದ ಏಸು ಕ್ರಿಸ್ತನ ಜನ್ಮದಿನವಾದ ಇಂದು ಕ್ರಿಸ್ತ ಬಾಂಧವರು ಜಗತ್ತಿನಾದ್ಯಂತ ಕ್ರಿಸ್ಮಸ್ ಆಚರಣೆ ಮಾಡುತ್ತಿದ್ದು ಬೆಳಗಾವಿಯಲ್ಲಿಯೂ ಕೂಡ ಅದ್ದೂರಿಯಾಗಿ ಹಬ್ಬವನ್ನ ಆಚರಿಸಿ ಸಂಭ್ರಮಿಸಿದರು. ಜಗವಿಲ್ಲ ಅಲಾಗುತ್ತಿರಲಿ, ಜಗದಳವು ನನಗಿರಲಿ ಎಂದು ಇತ್ತೀಚೆಗಿನ ಕವಿ ಈಶ್ವರ್ ಸನ್ನಕಲ ಹೇಳಿದಂತೆ, ಎಲ್ಲ ನೋವನ್ನ ತಾನುಂಡು ಜಗಕ್ಕೆ ಪ್ರೀತಿಯನ್ನ ಹಂಚಿ ಹೋದ ಏಸು ಕ್ರಿಸ್ತನ ಜನ್ಮದಿನವಾದ ಇಂದು ಎಲ್ಲೆಡೆ ಅದ್ದೂರಿಯಾಗಿ ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ. ಅದರಂತೆ ಬೆಳಗಾವಿಯ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಎಲ್ಲ ಕ್ರಿಸ್ತ ಬಾಂಧವರು ಸೇರಿ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಿದರು. ಕ್ರಿಸ್ತನು ಕೊಟ್ಟು ಹೋದ ಸಂದೇಶಗಳನ್ನು ಪಠಿಸುತ್ತಾ ಜೀವನದಲ್ಲಿ ಪಾಪವನ್ನ ಮಾಡದೆ ಒಳ್ಳೆಯ ಜೀವನ ನಡೆಸಬೇಕು, ದ್ವೇಷಿಸಿರುವವನ್ನ ನಾವು ಪ್ರೀತಿಸಬೇಕು, ಯಾರಿಗೂ ಮೋಸ ವಂಚನೆ ಮಾಡಬಾರದು, ಹಾಗೆಯೇ ನಮ್ಮ ಜೀವಿತದಲ್ಲಿ ಯಾರನ್ನು ದ್ವೇಷ ಭಾವನೆಯಿಂದ ಕಾಣಬಾರದೆಂಬ ಸಂದೇಶಗಳನ್ನು ಹೇಳುವುದರ ಮೂಲಕ ಯೇಸುನನ್ನ ಭಕ್ತಿ ಭಾವದಿಂದ ಪ್ರಾರ್ಥಿಸಿದರು. ಕಾಂತಿ ಕೋಟನು.
ದಲಿತರ ಸೇವೆಗಾಗಿ ಸಮರ್ಪಿಸಿರುವ ಈ ಕೃತಜ್ಞತಾ ಕಾಣಿಕೆಗಳನ್ನು ಮತ್ತು ಕಾಣಿಕೆಗಳನ್ನು ವಿಶೇಷವಾಗಿ ನಿನ್ನ ಹಸ್ತಕ್ಕೆ ಒಪ್ಪಿಸಿದ್ದೇವೆ, ನಮ್ಮನ್ನು ಒಪ್ಪಿಸಿಕೊಂಡಿದ್ದೇವೆ ಸ್ವಾಮಿ ನಾಮ ಆಶೀರ್ವದಿಸು. ಇದು ನಿನ್ನ ಸೇವೆಯಲ್ಲಿ ಉಪಯೋಗಿಸಲು ಕೊಡಲಿ ಸ್ವಾಮಿ. ಅದು 30%, 60%, 100% ಬಲಿಸುವಂತೆ ನಮ್ಮ ಆತ್ಮಗಳು ಕಾಪಾಡಬೇಕೆಂದಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಸ್ವಾಮಿ. ಇದಾಗಿದೆ ವಿತ್ ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.